ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮೋ ಭಗವತೇ ತಸ್ಮೈ ಸರ್ವತಃ ಪರಮಾಯತೇ ಸರ್ವಪ್ರಾಣಿ ಹೃದಿಸ್ಥಾಯ ವಾಮನಾಯ ನಮೋ ನಮಃ. ನಮ್ಮ ಭಾರತೀಯ ಸಂಸ್ಕೃತಿ, ಭಾರತೀಯತೆ, ಇದೆಲ್ಲದಕ್ಕೂ ಕೂಡ ಆಧಾರಗಳಾಗಿರುವಂತಹದ್ದು ವೇದ ಮತ್ತು ಉಪನಿಷತ್ತುಗಳು. ಅದರಲ್ಲಿ ಉಪನಿಷತ್ತುಗಳು, ಅನೇಕ ಉಪನಿಷತ್ತುಗಳಿದ್ದಾವೆ. ಪ್ರಧಾನವಾಗಿ 10 ಉಪನಿಷತ್ತುಗಳನ್ನು ವಿಂಗಡಿಸ್ತಾರೆ. ಅದರಲ್ಲಿ ಯಜುರ್ವೇದಕ್ಕೆ ಸಂಬಂಧಪಟ್ಟಿರುವಂತಹ ಉಪನಿಷತ್ತು ಕಾಠಕೋಪನಿಷತ್ತು ಅಂತ ಇದನ್ನು ಕರೆದಿದ್ದಾರೆ. ಈ ಉಪನಿಷತ್ತಿನ ಶ್ರವಣ ಶ್ರಾದ್ದ ಕಾಲದಲ್ಲಿ ಮಾಡಲೇಬೇಕಾದದ್ದು. ಶ್ರಾದ್ದ ಮಾಡುವಾಗ ಏನೇ ಲೋಪದೋಷಗಳಾದರೂ ಆ ಎಲ್ಲ ಲೋಪದೋಷಗಳನ್ನು ಕೂಡ ಪರಿಹಾರ ಮಾಡಿ ಯಾರ ಉದ್ದೇಶವಾಗಿ ಶ್ರಾದ್ದ ನಡೀತಾ ಇದೆ ಅವರಿಗೆ ಶ್ರೇಯಸ್ಸನ್ನು, ಉತ್ತಮ ಲೋಕಗಳನ್ನು ಕೊಡುವಂತಹ ವಿಶಿಷ್ಟವಾದ ಉಪನಿಷತ್ತು ಕಾಠಕೋಪನಿಷತ್ತು. ಇದರಲ್ಲಿ 3 ಮುಖ್ಯವಾದಂತಹ ಹಂತಗಳನ್ನು ನಾವು ಕಾಣ್ತೇವೆ. ಆರಂಭದಲ್ಲಿ ದಾನ ಯಾವ ರೀತಿಯಾಗಿರುವಂತಹ ದಾನಗಳನ್ನು ಮಾಡಬೇಕು, ಅದರ ಜೊತೆಯಲ್ಲಿ ಅತಿಥಿ ಸತ್ಕಾರ ಹೇಗೆ ಮಾಡಬೇಕು, ಅದರ ಹಿನ್ನೆಲೆ ಏನು ಇತ್ಯಾದಿ ವಿಚಾರಗಳನ್ನು ಹೇಳಿ, ಆನಂತರದಲ್ಲಿ ಅಗ್ನಿಯ ಬಗ್ಗೆ ನಿರೂಪಣೆ ಬರುತ್ತೆ. ಮುಂದೆ ಮೋಕ್ಷದಲ್ಲಿ ಇದ್ದು ಎಲ್ಲರನ್ನೂ ಕೂಡ ನಿಯಮನ ಮಾಡತಕ್ಕಂತಹ ಭಗವಂತನ ರೂಪ, ಅದರ ಬಗ್ಗೆ ವಿಶೇಷವಾದಂತಹ ವಿವರಣೆ ಬರುತ್ತೆ. ಹೀಗೆ ಈ 3 ಮಜಲುಗಳಲ್ಲಿ ಈ ಉಪನಿಷತ್ತು ತೆರೆದುಕೊಂಡು ನಮ್ಮ ಜೀವನದಲ್ಲಿ ನಾವು ಏನು ಅಳವಡಿಸ್ಕೊಳ್ಬೇಕು ಮತ್ತು ಯಾವ ಮಾರ್ಗ ನಮಗೆ ಮುಖ್ಯ, ಸಾಂಸಾರಿಕ ಸುಖ ಮುಖ್ಯನೋ ಅಥವಾ ಮೋಕ್ಷ ಸುಖ ಮುಖ್ಯವೋ, ಅದನ್ನು ಪಡೆದುಕೊಳ್ಬೇಕು ಅಂತಂದರೆ ಭಗವಂತನ ಸ್ವರೂಪವನ್ನು ಸರಿಯಾಗಿ ನಾವು ಅರಿತುಕೊಳ್ಬೇಕು. ಈ ಥರ ಸಮಗ್ರವಾಗಿ ತೆರೆದುಕೊಳ್ತಕ್ಕಂಥದ್ದು ಕಾಠಕೋಪನಿಷತ್ತು. ಇದರ ಆರಂಭವೇ ಬಹಳ ಚೆನ್ನಾಗಿದೆ. ವಾಜಶ್ರವಸ್ ಅನ್ನುವ ಒಬ್ಬ ಋಷಿಯ ಮೊಮ್ಮಗ ಉದ್ದಾಲಕ. ಉದ್ದಾಲಕ ಯಾಗವನ್ನು ಮಾಡಿ ಅದರ ಅಂಗವಾಗಿ ಅನೇಕ ದಾನಗಳನ್ನು ಮಾಡ್ತಾ ಇದ್ದಾನೆ. ಅದರಲ್ಲಿ ವಿಶೇಷವಾಗಿ ಗೋದಾನವನ್ನು ಮಾಡ್ತಾ ಇದ್ದ, ಬಹಳ ಶ್ರೇಷ್ಠವಾದ ದಾನ. ಗೋದಾನವನ್ನು ಮೀರಿದ ದಾನ ಇನ್ಯಾವುದಿದೆ ನಮಗೆ? ಗೋದಾನವನ್ನು ಮಾಡ್ತಿದ್ದಾನೆ, ನಿಜ, ಸಂತೋಷ ಪಡಬೇಕಾದ ಸಂಗತಿ. ಆದರೆ ಎಂತಹ ಹಸುಗಳನ್ನು ದಾನ ಮಾಡ್ತಾ ಇದ್ದಾನೆ? ಅವನಿಗೆ ತೀರ್ಮಾನ ಇದೆ, ಈ ಹಸುಗಳಿಂದ ನನಗೇನು ಉಪಯೋಗಿಲ್ಲ, ಸುಮ್ಮನೆ ಈ ಹಸುಗಳಿಗೆ ಹುಲ್ಲು ಹಾಕಬೇಕು, ನೀರು ಹಾಕಬೇಕು, ಮೈ ತೊಳಿಬೇಕು ಈ ಹಸುಗಳಿಗೆ. ಇಂಥ ಹಸುಗಳನ್ನು ಇಟ್ಟುಕೊಳ್ಳೋದ್ರ ಬದಲು ಇನ್ಯಾರಿಗಾದರೂ ಕೊಟ್ಬಿಡ್ತೀನಿ ಅನ್ನೋ ದೃಷ್ಟಿಯಲ್ಲಿ ಆ ಥರದ ಹಸುಗಳನ್ನು, ಇನ್ನು ಅವುಗಳ ಪರಿಸ್ಥಿತಿ ಹೇಗಿದೆ ಅಂತಂದರೆ ಏನೂ ಅವುಗಳಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಲು ಕೊಡೋದಂತೂ ದೂರದ ವಿಷಯ, ತಮ್ಮ ಆಹಾರವನ್ನು ತಾವು ತಿಂದುಕೊಳ್ಳೋದೇ ಸಾಕಾಗಿದೆ. ಅಂತಹ ದುರ್ಬಲವಾದಂಥ ಹಸುಗಳನ್ನು ದಾನ ಮಾಡ್ತಾ ಇದ್ದ. ಶಯ್ಯಾದಾನ ಮಾಡಬೇಕು ಅಂತಿದೆ ನಮ್ಮ ಮನೆಯಲ್ಲಿ. ಅದನ್ನು ಬಳಸಿ, ಆ ಹಾಸಿಗೆಯನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಬಳಸಿ, ಇನ್ನು ಅದು ಎಲ್ಲೆಲ್ಲಿ ಹಾಕ್ತೀವೋ ಅಲ್ಲೆಲ್ಲ ಗಲೀಜಾಗುತ್ತೆ, ಹತ್ತಿ ಉದುರ್ತಾ ಇದೆ. ಅಂತಹ ಹಾಸಿಗೆಯನ್ನು ಚೆನ್ನಾಗಿ ಮಡಚಿ ಒಂದು ಕವರಲ್ಲಿ ಹಾಕಿ ಬ್ರಾಹ್ಮಣರಿಗೆ ದಾನ ಕೊಟ್ಟರೆ ಹೇಗಿರುತ್ತೆ? ನಾವು ಏನಾದರೂ ಒಂದು ವಸ್ತುವನ್ನು ದಾನ ಮಾಡೋ ಉದ್ದೇಶ ಏನು? ಅದನ್ನು ಅವರು ಬಳಸ್ಕೋಬೇಕು, ಅವರು ಆನಂದವನ್ನು ಅನುಭವಿಸ್ಬೇಕು. ನಾವು ಕೊಟ್ಟ ಆ ವಸ್ತುವಿನಿಂದ ಅವರ ಆನಂದವನ್ನು ಅನುಭವಿಸಿದರೆ ಭಗವಂತ, ಅವರಲ್ಲಿರತಕ್ಕಂಥ ಭಗವಂತ ತೃಪ್ತನಾಗಿ ನಮಗೆ ಅನುಗ್ರಹವನ್ನು ಮಾಡ್ತಾನೆ. ಈ ಉದ್ದೇಶ ಇದ್ದಾಗ ನಾವು ಕೊಡುವಂತಹ ದಾನಗಳನ್ನು ಚೆನ್ನಾಗಿ ಕೊಡ್ತೀವಿ. ವಸ್ತ್ರ ದಾನ ಮಾಡಬೇಕು, ಯಾವೊಂದು ವಸ್ತ್ರ ಯಾವುದೋ ಒಂದು ವಸ್ತ್ರ ತಂದ್ವಿ ಕೊಟ್ವಿ ಅಂತಂದರೆ ಅಲ್ಲ,
ಅವರು ಚೆನ್ನಾಗಿ ಅದನ್ನು ಹಾಕ್ಕೊಂಡು ಅನುಭವಿಸಿ, ತುಂಬ ಚೆನ್ನಾಗಿದೆ, ಬೆಚ್ಚಗಿದೆ ಈ ಬಟ್ಟೆ ನೀವು ಕೊಟ್ಟಿದ್ದು, ತುಂಬ ಒಳ್ಳೆಯ ಬಣ್ಣದ ಬಟ್ಟೆಯನ್ನು ಕೊಟ್ಟಿದ್ದೀರಿ ಅಂತ ಅವರ ಮುಖದಿಂದ ಪ್ರಶಂಸೆ ಬರೋ ಥರ, ಒಂದು ಉದ್ಗಾರ ಬರೋ ಥರ ನಮ್ಮ ಬಾಯಿಯಿಂದ ಒಂದು ಮಾತು ಹೊರಗೆ ಬಿತ್ತು ಅಂತಂದರೆ, ನಮ್ಮ ಒಳಗಡೆ ಇರತಕ್ಕಂಥ ಭಗವಂತ ತೃಪ್ತನಾಗಿದ್ದಾನೆ, ಅವರಿಗೆ ಆಶೀರ್ವಾದವನ್ನು ಮಾಡ್ತಾನೆ ಅಂತ ಅರ್ಥ. ಆ ಥರ ಉದ್ದೇಶ, ದಾನ ಕೊಡಬೇಕು ಅನ್ನೋದ್ರ ಉದ್ದೇಶ ಏನು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಸುಮ್ಮನೆ ತೋರಿಕೆಗೆ ಎಲ್ಲರೂ ಕೊಡ್ತಾರೆ, ನಾನು ಕೊಡ್ತಾ ಇದ್ದೀನಿ, ಯಾರು 4 ಜನ ಬಂದಿರ್ತಾರಲ್ಲ ನೋಡಲಿಕ್ಕೆ, ಏನ್ರಿ ಭಾರಿ ದಾನ ಮಾಡಿದ್ರಂತೆ ಅಂತ ಅನಿಸ್ಕೊಳ್ಳಿಕ್ಕೆ ದಾನ ಕೊಡೋದು ಅಂತಾದರೆ, ಅಂತಹ ದಾನ ಕೊಡೋದ್ರಿಂದ ಏನು ಪ್ರಯೋಜನ? ಅಂಥ ಹಸುಗಳನ್ನು ದಾನ ಮಾಡ್ತಾ ಇದ್ದಾನೆ. ಅಲ್ಲೇ ಮಗ ನಚಿಕೇತ ಅಂತ ಒಬ್ಬ ಹುಡುಗ, ಉದ್ದಾಲಕರ ಮಗ ನಚಿಕೇತ, ಅವನಲ್ಲೇ ಪಕ್ಕದಲ್ಲೇ ಕೂತಿದ್ದಾನೆ. ನೋಡ್ದ, ಅಪ್ಪ ಇಂಥ ಹಸುಗಳನ್ನು ದಾನ ಮಾಡಬೇಡ, ಇದನ್ನು ದಾನ ಮಾಡೋದ್ರಿಂದ ನಿನಗೂ ಉಪಯೋಗಕ್ಕಿಲ್ಲ, ಅವ್ರಿಗಂತೂ ಉಪಯೋಗಕ್ಕಿಲ್ಲವೇ ಇಲ್ಲ, ಯಾರು ತೊಗೊಳ್ತಿದ್ದಾರೋ ಅವ್ರಿಗಂತೂ ಇದರಿಂದ ಏನೂ ಪ್ರಯೋಜನ ಇಲ್ಲ. ಇಂಥ ಹಸುಗಳನ್ನು ದಾನ ಮಾಡಿ ಪಾಪ ಕಟ್ಟುಕೊಳ್ಳೋದ್ರ ಬದಲಾಗಿ ದಾನ ಕೊಡದೇ ಇರೋದೇ ವಾಸಿ ಅಲ್ವಾ? ಅಕಸ್ಮಾತ್ ನಿನಗೇನಾದ್ರೂ ದಾನ ಕೊಡಲೇಬೇಕು ಅಂತಿದ್ದರೆ ನನ್ನನ್ನು ಅವ್ರಿಗೆ ದಾನ ಕೊಡು, ನಾನು ಅವ್ರ ಮನೆಗೆ ಹೋಗಿ ಏನಾದರೂ ಒಂದು ಕೆಲಸ ಮಾಡ್ತೀನಿ, ಅವರ ಸೇವೆ ಮಾಡ್ತೀನಿ, ಅದರಿಂದ ಅವ್ರಿಗೆ ಸಂತೋಷ ಆಗುತ್ತೆ. ಅಪ್ಪ ಉದ್ದಾಲಕರು ತಮ್ಮ ಮಗನನ್ನು ನಮ್ಗೆ ದಾನ ಕೊಟ್ಟಿದ್ರು, ಅದರಿಂದ ಅವರಿಗೆ ದೇವರ ಅನುಗ್ರಹ ಮಾಡಲಿ ಅಂತ ಅವರ ಬ್ರಾಹ್ಮಣರ ಬಾಯಿಯಿಂದ ಆ ಮಾತು ಹೊರಗೆ ಬಿದ್ದರೆ ನಿನಗೂ ಶ್ರೇಯಸ್ಸು, ನಮಗೂ ಶ್ರೇಯಸ್ಸು, ಇಡೀ ವಂಶಕ್ಕೆ ಶ್ರೇಯಸ್ಸು. ಅದರ ಬದಲಾಗಿ ಏನೋ ನಾನು ದೊಡ್ಡ ದಾನಿ ಅಂತ ಅನ್ಸ್ಕೋಬೇಕು ಅಂತ ಇಂತಹ ಕೆಲಸಕ್ಕೆ ಬಾರದ ಹಸುಗಳನ್ನು ಅವ್ರಿಗೆ ದಾನ ಮಾಡಿದರೆ, ಇದರಿಂದ ಅವರಿಗೆ ಮನಸ್ಸಿಗೆ ಬೇಜಾರಾಗಿ ಇನ್ನಷ್ಟು ಅವಗ್ರಹಕ್ಕೆ ಪಾತ್ರರಾಗುವಂತಹ ಸಂದರ್ಭ, ಅದರಿಂದ ದಾನ ಮಾಡಬೇಡ. ಅವನು ಕೇಳಿಸ್ಕೊಳ್ಳಿಲ್ಲ, ಮೊದಲನೇ ಸಲ ಹೇಳಿ ಏನೋ ಮಗು ಮಾತಾಡುತ್ತೆ, ಆದರೆ ಮಗ ಬಿಡಲಿಲ್ಲ. ಅಪ್ಪ ನನಗೆ ನನ್ನನ್ನು ಯಾರಿಗೆ ದಾನ ಕೊಡ್ತೀಯ, ನನ್ನನ್ನು ಯಾರಿಗೆ ದಾನ ಕೊಡ್ತೀಯ? 2 ಸಲ ಆಯಿತು, 3 ಸಲ ಆಯಿತು, ಕಿರಿಕಿರಿ ಜಾಸ್ತಿ ಆಯಿತು ಮಗಂದು. ಉದ್ದಾಲಕನಿಗೆ ಸಿಟ್ಟು ನೆತ್ತಿಗೇರಿತು. ಹೇಳ್ದ, ನಿನ್ನನ್ನು ದಾನ ಕೊಡಬೇಕು ಕೊಡಬೇಕು ಅಂತ ಕೇಳ್ತಾ ಇದೆಯಲ್ವಾ, ಇವ್ರು ಯಾರಿಗೂ ನಿನ್ನನ್ನು ದಾನ ಕೊಡಲ್ಲ, ನಾನು ನಿನ್ನನ್ನು ಯಮಧರ್ಮರಾಜನಿಗೆ ದಾನ ಕೊಡ್ತೇನೆ ಅಂತ. ಅದರ ಅರ್ಥ ಏನು? ಸತ್ತೋಗು ನೀನು ಅಂತ. ನಚಿಕೇತ ಸಣ್ಣ ವಯಸ್ಸಿನ ಹುಡುಗ, ಅವನಿಗೆ ಅಂಥ ಒಂದು ಪ್ರೌಢಿಮೆ, ವಿಚಾರವಂತಿಕೆ ಎಲ್ಲಿಂದ ಬಂದಿರಬಹುದೋ ಗೊತ್ತಿಲ್ಲ. ಆದರೆ ಅವನು ಹೇಳ್ದ, ಆಯಿತು ಹೋಗ್ತೀನಿ ಏನಂತೆ ಈಗ. ಈ ವಯಸ್ಸಾದವರು ಎಷ್ಟೋ 80-90 ವರ್ಷ ಆದ ಮೇಲೆಯೂ ಕೂಡ ಸಾವು ಅಂದರೆ ಗಾಬರಿ ಪಡ್ತಾ ಇರ್ತೀವಿ. ಸಣ್ಣ ಬಾಲಕ ಅವನು ಹೇಳ್ದ, ನಾನೇನು ಹೆದರಲ್ಲ ನಾನು, ಯಾಕೆಂದರೆ ಅದ್ಯಾವುದೋ ಒಂದು ಜಾಗ ಇದೆ, ಆ ಜಾಗದಲ್ಲಿ ನಾನೊಬ್ಬನೇ ಹೋಗಬೇಕು ಅಂದರೆ ಹೆದರಿಕೆ. ಯಾರೂ ಇಲ್ಲವೇ ಇಲ್ಲಪ್ಪ ಸುತ್ತಮುತ್ತಲು, ಯಾರೂ ಇಲ್ಲ, ನಾನೊಬ್ಬನೇ ಹೋಗಬೇಕು, ಹಂಗೇನಿಲ್ಲ. ಯಮಧರ್ಮರಾಜನ ಮನೆಗೆ ಹೋದವ್ರು ಬೇಕಾದಷ್ಟು ಜನ ಇದ್ದಾರೆ. ಬಹುನಾಮೇಮಿ ಪ್ರಥಮ, ಬಹುನಾಮೇಮಿ ಮಧ್ಯಮ, ನನಗಿಂತ ಮುಂಚೆ ಹೋದವರು ಆ ದಾರಿಯಲ್ಲಿ ಎಷ್ಟೋ ಜನ ಇದ್ದಾರೆ, ನನ್ನ ಜೊತೆಗೆ ಬರೋರು ಇರ್ತಾರೆ, ಅವ್ರ ಬದಲು ನಾನು ಒಬ್ಬ ಹೋಗ್ತೀನಿ ಸೇರ್ತೀನಿ, ಅದಕ್ಕೆ ಯಾಕೆ ಹೆದರಬೇಕು? ಆಯಿತು, ನೀನು ಹೇಳಿದಂಗೆ ನನ್ನನ್ನು ಯಮಧರ್ಮರಾಜನಿಗೆ ದಾನ ಮಾಡೋದ್ರಿಂದ ಅಥವಾ ನನ್ನ ಸಾವು ಆಗೋದ್ರಿಂದ ನಿನಗೆ ಸಂತೋಷ ಆಗುತ್ತೆ ಅಂದರೆ ಖಂಡಿತವಾಗಿಯೂ ಕೂಡ ನಾನು ಯಮನ ಪಟ್ಟಣಕ್ಕೆ ಹೋಗ್ತೇನೆ. ಯಮನ ಪಟ್ಟಣಕ್ಕೆ ಹೋಗ್ತಾನೆ, ಯಮನ ಮನೆಯಲ್ಲಿ ಇದ್ದಾನೆ. ಆದರೆ ಸ್ವಾರಸ್ಯ ಅಂದರೆ ಯಮನೇ ಮನೆಯಲ್ಲಿ, ಯಮನ ಹೆಂಡತಿ ಶ್ಯಾಮಲೆ ಬಂದು, ಬನ್ನಿ ಸ್ವಾಗತ, ನಾನು ಮನೆಯಲ್ಲಿ ಉಪಚಾರವನ್ನು ಸ್ವೀಕಾರ ಮಾಡಬೇಕು ನೀವು. ನಚಿಕೇತ, ಇಲ್ಲ ನಾನು ತಗೊಳ್ಳೋದಿಲ್ಲ, ನಿನ್ನ ಗಂಡ ಬಂದ ಮೇಲೆ ನಾನು ಸ್ವೀಕಾರ ಮಾಡೋದು, ಅಲ್ಲಿ ತನಕ ಸ್ವೀಕಾರ ಮಾಡೋದಿಲ್ಲ. ಹೀಗೆ ಹೇಳಿದಾಗ ನಮಗೊಂದು ತಪ್ಪು ಕಲ್ಪನೆ ಏನು ಬರುತ್ತೆ ಅಂತಂದರೆ, ಹಾಗಾದರೆ ಹೆಣ್ಣು ಮಕ್ಕಳಿಗೆ ಆತಿಥ್ಯವನ್ನು ಮಾಡೋದ್ರಲ್ಲಿ ಅಧಿಕಾರ ಇಲ್ಲ, ನಿನ್ನ ಗಂಡ ಬರಲಿ, ಅವನು ಕೊಟ್ಟ ಆತಿಥ್ಯವನ್ನು ನಾನು ಸ್ವೀಕಾರ ಮಾಡ್ತೇನೆ, ನಿನ್ನ ಕೈಯಿಂದ ನಾನು ಸ್ವೀಕಾರ ಮಾಡಲ್ಲ ಅಂತ ಹೇಳ್ದಂಗೆ ಅನಿಸುತ್ತೆ. ಹಾಗೇನಿಲ್ಲ, ಹೆಣ್ಮಕ್ಕಳಿಗೂ ಕೂಡ ಗಂಡ ಇಲ್ಲದೇ ಇದ್ದಾಗ ಅನೇಕ ಕರ್ಮಗಳನ್ನು ಮಾಡಲಿಕ್ಕೆ ಅಧಿಕಾರ ಇದೆ. ಅದರಲ್ಲಿ ಯಾರಾದರೂ ಮನೆಗೆ ಬಂದಾಗ ಅತಿಥಿಗಳನ್ನು ಸತ್ಕರಿಸತಕ್ಕಂಥದ್ದು ಅವಳ ಕೆಲಸ ಆಗುತ್ತೆ, ಮಾಡಬೇಕು. ಒಬ್ಬ ಬ್ರಾಹ್ಮಣ ನಮ್ಮ ಮನೆಗೆ ಬಂದಿದ್ದಾನೆ, ಬ್ರಾಹ್ಮಣ ಅಂತಲೂ ಇಲ್ಲ, ಒಬ್ಬ ಯಾರೊಬ್ಬ ಅತಿಥಿ, ವಿಶೇಷವಾಗಿ ಬ್ರಾಹ್ಮಣ ಬಂದಿದ್ದಾನೆ ಅಂತಂದಾಗ
ಅವನ ಸತ್ಕಾರವನ್ನು ಮಾಡಬೇಕು. ವೈಶ್ವಾನರಃ ಪ್ರವಿಶತಿ ಅತಿಥಿ ಬ್ರಾಹ್ಮಣೋ ಗೃಹಾನ್, ನಮ್ಮ ಮನೆಗೆ ಒಬ್ಬ ಅತಿಥಿಯಾಗಿ ಬ್ರಾಹ್ಮಣ ಬಂದಿದ್ದಾನೆ ಅಂತಂದರೆ ಮನೆಗೆ ಬೆಂಕಿಯೇ ಒಳಗಡೆ ಪ್ರವೇಶಿಸ್ತಾ ಇದೆ ಅಂತ ನಾವು ಭಾವಿಸ್ಬೇಕು. ಏನು ಮಾಡ್ತೀವಿ, ಮನೆಗೆ ಬೆಂಕಿ ಬರ್ತಾ ಇದೆ, ನಮ್ಮ ಮನೆ ಹತ್ರ ಬೆಂಕಿ ಬರ್ತಾ ಇದೆ, ಬರಲಿ ಬಿಡಿ ಆರಾಮಾಗಿ ಕೂತ್ಕೋತೀವ, ಇಲ್ಲ ಗಾಬರಿ ಆಗ್ತೀವಿ, ಅಯ್ಯೋ ಏನಾದರೂ ಮಾಡಬೇಕಲ್ಲ, ಅಗ್ನಿಯನ್ನು ಶಮನ ಮಾಡಬೇಕು, ಮನೆ ಸುಟ್ಟು ಹೋಗುತ್ತೆ. ಹಾಗೆಯೇ ನಮ್ಮ ಮನೆ ಒಳಗಡೆ ಒಬ್ಬ ಅತಿಥಿ ಪ್ರವೇಶ ಆಗ್ತಾ ಇದೆ ಅಂದರೆ ಅದಕ್ಕೂ ಅದೇ ವಿಧವಾಗಿರುವಂಥ ಅರ್ಥ. ಯಾಕೆಂದರೆ ಒಬ್ಬ ಅತಿಥಿ ಮನೆಯನ್ನು ಪ್ರವೇಶಿಸಿದ್ದಾನೆ ಅಂದರೆ ಅವನ ದೇಹದಲ್ಲಿ 5 ಜಾಗಗಳಲ್ಲಿ ಅಗ್ನಿ ಇರುತ್ತಂತೆ. ಆ ಅಗ್ನಿಯನ್ನು ಶಮನ ಮಾಡಬೇಕಾದದ್ದು, ಅದನ್ನು ಶಾಂತಗೊಳಿಸಬೇಕಾದದ್ದು ಯಜಮಾನನ ಕರ್ತವ್ಯವಾಗುತ್ತೆ. ಅವನ ಕಾಲಲ್ಲಿ ಅಗ್ನಿ ಇರುತ್ತೆ, ಅವನ ಕೈಯಲ್ಲಿ ಅಗ್ನಿ ಇರುತ್ತೆ, ಅವನ ಪೃಷ್ಠದಲ್ಲಿ ಅಗ್ನಿ ಇರುತ್ತೆ, ಅವನ ಬಾಯಿಯಲ್ಲಿ ಅಗ್ನಿ ಇರುತ್ತೆ, ಅವನ ಹೊಟ್ಟೆಯಲ್ಲಿ ಅಗ್ನಿ ಇರುತ್ತೆ. ಹೀಗೆ 5 ಕಡೆಯಲ್ಲಿ ಅಗ್ನಿ ಇಟ್ಟುಕೊಂಡು ಆತ ಪ್ರವೇಶವನ್ನು ಮಾಡ್ತಾನೆ. ಅದಕ್ಕಾಗಿಯೇ ಕಾಲಲ್ಲಿರುವ ಅಗ್ನಿಯನ್ನು ಶಮನ ಮಾಡುವುದು ಹೇಗೆ, ಅವರು ಮನೆ ಪ್ರವೇಶ ಮಾಡ್ತಿದ್ದ ಹಾಗೆ ಮನೆ ಬಾಗಿಲ ಹತ್ರ ಅವರ ಕಾಲಿಗೆ ನೀರು ಹಾಕ್ತೀವಿ. ಪಾದ್ಯಂ ಸಮರ್ಪಯಾಮಿ ಅಂತ ಅವರ ಕಾಲಿಗೆ ನೀರು ಹಾಕಿದಾಗ ಕಾಲಲ್ಲಿರುವಂತಹ ಅಗ್ನಿ ಶಮನ ಆಗುತ್ತೆ. ಅದರಂತೆ ಕೈಯಲ್ಲಿ ಅಗ್ನಿ ಇದೆ, ಹಸ್ತಯೋ ಅರ್ಘ್ಯಂ ಸಮರ್ಪಯಾಮಿ, ಕೈ ತೊಳ್ಕೊಳ್ಳಿಕ್ಕೆ ನೀರು ಕೊಟ್ಟಾಗ ಆವಾಗ ಕೈಯಲ್ಲಿರುವ ಅಗ್ನಿ ಶಮನ ಆಗುತ್ತೆ. ಅವರನ್ನು ಕರ್ಕೊಂಡು ಹೋಗಿ ಒಂದು ಆಸನ ಕೊಟ್ಟು ಕೂಡಿಸ್ಬೇಕು. ಅತಿಥಿ ಮನೆಯೊಳಗಡೆ ಬಂದಿದ್ದಾರೆ, ನಾವು ಆರಾಮಾಗಿ ಸೋಫಾದ ಮೇಲೆ ಕೂತ್ಕೊಂಡು ಕಾಲ ಮೇಲೆ ಕಾಲು ಹಾಕಿ ಏನು ಬಂದಿದ್ದು ನೀವು, ಯಾರು ಬೇಕಾಗಿತ್ತು ಅಲ್ಲ, ಯಾರಾದರೂ ನಮ್ಮ ಮನೆಗೆ ಬಂದಿದ್ದಾರೆ ಅಂದರೆ ನಾವು ಅವರನ್ನು ಕರ್ಕೊಂಡು ಹೋಗಿ ಅವರನ್ನು ಚೇರ್ ಮೇಲೆ ಕೂಡಿಸಿ ನಾವು ಅವರ ಎದುರುಗಡೆ ಎದ್ದು ನಿಂತ್ಕೋಬೇಕು. ಆವಾಗ ಅವರ ಪೃಷ್ಠದಲ್ಲಿರುವಂಥ ಅಗ್ನಿಶಮನ ಆಗುತ್ತೆ. ಉಚ್ಚರಂತಿ ತತಃ ಪ್ರಾಣಾಹ ಅಂತಾರೆ. ಒಬ್ಬ ಬ್ರಾಹ್ಮಣ ಜ್ಞಾನಿಯಾದವನು ನಮ್ಮ ಎದುರುಗಡೆ ಅತಿಥಿಯಾಗಿ ಬಂದು ಅವನು ಎದುರುಗಡೆ ನಿಂತಿದ್ದಾನೆ, ನಾವಿನ್ನೂ ಕೂತಿದ್ದೀವಿ ಅಂದರೆ ನೀನು ಹೇಳದಿದ್ದರೆ ನಿನ್ನ ಪ್ರಾಣ ನಿನ್ನ ದೇಹದಿಂದ ಹೊರಟು ಹೋಗ್ಬಿಡುತ್ತೆ ಅಂತಾರೆ, ಆಯುಷ್ಯ ಕಡಿಮೆ ಆಗುತ್ತೆ, ಮನೆಗೆ ದಾರಿದ್ರ್ಯ ಮೆತ್ತುಕೊಳ್ಳುತ್ತೆ. ಇವೆಲ್ಲ ಮನೆಗೆ ಬಂದಿರುವಂಥ ಅತಿಥಿಗಳಿಗೆ ಸರಿಯಾಗಿ ಸತ್ಕಾರವನ್ನು ಮಾಡದೇ ಇರುವಂಥದ್ರ ಪ್ರಭಾವ. ಆನಂತರ ಅವರ ಜೊತೆ ಮಾತಾಡಬೇಕು. ಆಯಿತು, ಅವ್ರ ಪಾಟಿಗೆ ಅವರನ್ನು ಕೂಡಿಸ್ಬಿಡೋದು, ಮನೆಯವರೆಲ್ಲ ಬೇರೆ ಕಡೆ ಹೊರಟೋಗ್ಬಿಡೋದು, ಬನ್ನಿ ಅವ್ರು ಬರ್ತಾರೆ, ನಮ್ಮ ಯಜಮಾನರು ಬರ್ತಾರೆ, ನೀವು ಇಲ್ಲಿ ಕೂತ್ಕೊಂಡಿರಿ. ಪಾಪ ಅವ್ರಿಗೆ ಏನು ಮಾಡಬೇಕು, ಬಂದು ಅವ್ರ ಮನೆಗೆ ಬಂದು ಅವ್ರ ಜೊತೆ ಒಂದೆರಡು ಮಾತುಗಳನ್ನು, ಒಳ್ಳೆಯ ಮಾತುಗಳನ್ನು ಆಡಬೇಕು. ಹೇಗಿದೆ, ಎಲ್ಲಿದ್ದೀರಿ, ಯಾವ ಊರಲ್ಲಿದ್ದೀರಿ, ಈ ಸಂವಹನವೇ ಪರಸ್ಪರವಾಗಿ ಜನರಲ್ಲಿ ನಶಿಸಿ ಹೋಗಿದೆ, ಒಬ್ಬರು ಇನ್ನೊಬ್ಬರನ್ನು ಮಾತಾಡಿಸೋದು. ಯಾಕೆಂದರೆ ಎಲ್ಲರೂ ನಾವು ಮೊಬೈಲಲ್ಲೇ ಇರ್ತೀವಿ, ನಾನು ಬ್ಯುಸಿ ಆಗಿರ್ತೀನಿ, ಅವ್ರು ಬ್ಯುಸಿ ಆಗಿರ್ತಾರೆ. ಹಾಗಲ್ಲದೆ ಬಂದಾಗ ಅವರ ಜೊತೆ ಒಂದು ಒಳ್ಳೆಯ ಮಾತುಗಳನ್ನು ಆಡಬೇಕು, ಆವಾಗ ಅವರ ಬಾಯಿಯಲ್ಲಿರುವ ಅಗ್ನಿಶಮನ ಆಗುತ್ತೆ. ಆವಾಗ ಯಾರು, ಈಗ ಉದಾಹರಣೆಗೆ ಯಮನೇ ಇಲ್ಲ ಮನೆಯಲ್ಲಿ, ಶ್ಯಾಮಲೆಯ ಕರ್ತವ್ಯ ಏನು, ಯಜಮಾನರು ಬರೋ ತನಕ ಕೂತ್ಕೊಳ್ಳಿ, ಆಹಾರವನ್ನು ಸ್ವೀಕಾರ ಮಾಡಿ, ನಿಮಗೇನು ಹಸಿವೆ ಆಗಿದೆಯಾ, ಬಾಯಾರಿಕೆ ಆಗಿದೆಯಾ, ಹಸಿವೆ ಬಾಯಾರಿಕೆಗಳಿಗೆ ಪರಿಹಾರಕ್ಕೆ ಕೊಟ್ಟರೆ ಕುಡಿಲಿಕ್ಕೋ ತಿನ್ನಲಿಕ್ಕೆ ಅವರಿಗೆ ಕೊಟ್ಟರೆ ಅವರ ಉದರದಲ್ಲಿರುವಂಥ ಅಗ್ನಿಶಮನ ಆಗುತ್ತೆ. ಶ್ಯಾಮಲಾದೇವಿ ಇದನ್ನು ನಾನು ಮಾಡ್ತೇನೆ ಅಂತ ಬಂದರೂ ಕೂಡ ನಚಿಕೇತ ಬೇಡ ಅಂತ ಹೇಳ್ತಾನೆ. ಉದ್ದೇಶ ಆಕೆಗೆ ಅಧಿಕಾರ ಇಲ್ಲ ಅಂತಲ್ಲ, ಯಮನಿಂದ ತನಗೆ ಆಗಬೇಕಾದ ಕೆಲಸ ಬಹಳ ದೊಡ್ಡದಿದೆ, ಅದಕ್ಕೋಸ್ಕರವಾಗಿ ಅದರಲ್ಲಿ ದೃಷ್ಟಿಯನ್ನು ಇಟ್ಟುಕೊಂಡು ಬರಲಿ, ಯಮ ಬರಲಿ, ಯಮನ ಹತ್ರ ನಾನು ಮಾತಾಡಬೇಕು, ನಾನು ಮಾತಾಡ್ತೀನಿ. ಸರಿ, ಒಂದು ದಿವಸ ಕಳೀತು, 2 ದಿವಸ ಕಳೀತು, ಶ್ಯಾಮಲಾದೇವಿಗೆ ಹೆದರಿಕೆ ಆಗ್ತಾ ಇದೆ, ಏನಪ್ಪ ಮಾಡೋದು, ಒಬ್ಬ ಬ್ರಾಹ್ಮಣ ಬಂದು ಕೂತಿದ್ದಾನೆ, ಅವನಿಗೆ ಅತಿಥಿ ಸತ್ಕಾರ ಆಗ್ತಿಲ್ಲ, ಉಪವಾಸ ಬೇರೆ ಕೂತ್ಕೊಂಡಿದ್ದಾನೆ, ಏನು ಕಥೆ ಇದು. 3ನೇ ದಿವಸ ಕಳೆದ ಮೇಲೆ, 3 ರಾತ್ರಿ ಕಳೆದ ಮೇಲೆ ಯಮ ಬಂದ. ಬರ್ತಿದ್ದಂಗೆ ಶ್ಯಾಮಲಾದೇವಿ ಆಡಿದ ಮೊದಲನೇ ಮಾತು ಏನು ಅಂತಂದರೆ, ಹರ ವೈವಸ್ವತ ಉದಕಂ, ಯಮ ಏನ್ರಿ, ಒಬ್ಬ ನಮ್ಮ ಅತಿಥಿ ಬಂದಿದ್ದಾರೆ, ಬನ್ನಿ ಅವ್ರಿಗೆ ಕಾಲು ತೊಳೆಯೋಣ ಅಂತ. ಹೋಗಿ ಕಾಲು ತೊಳೆದು ಕರ್ಕೊಂಬಂದು ಕೂಡಿಸ್ತಾರೆ. ಯಮನಿಗೇನೆ ಪಾಪ ಮುಜುಗರ ಆಗ್ತಾ ಇದೆ, ಛೇ
ಎಂಥ ಕೆಲಸ ಆಯಿತು, ಒಬ್ಬ ಬ್ರಾಹ್ಮಣ ಮನೆಗೆ ಬಂದಾಗ ನಾನು ಇಲ್ಲಿರುವಂಥ ಸಂದರ್ಭ ಬಂತಲ್ಲ, ಅವನಿಗೆ ಉಪಚಾರ ಮಾಡಲಿಕ್ಕಾಗಲಿಲ್ವಲ್ಲ. ಯೋಚನೆ ಮಾಡಿ, ನಾವು ಏನೋ ಕೆಲಸ ಮಾಡ್ತಾ ಇರ್ತೀವಿ, ಯಾವುದೋ ಸಾಫ್ಟ್ವೇರ್ ಕಂಪ್ನಿಯೋ ಮತ್ತೊಂದು ಮಗದೊಂದು ಬೇಕಾದಷ್ಟು ಜಾಗಗಳಿದ್ದಾವೆ, ಇವತ್ತಿನ ಕೆಲಸ ಮಾಡ್ತಾಯಿದ್ದೀವಿ, ಅಲ್ಲೇನೋ ಒಂದು ನಮಗೊಂದು ಟೀಮ್ ಲೀಡರ್ ಪೋಸ್ಟೋ ಸ್ವಲ್ಪ ಏನೋ ಒಂದು ದೊಡ್ಡ ಹುದ್ದೆ ಸಿಕ್ಕಿದೆ. ಕೆಲವರು ಊರುಗಳಲ್ಲಿ ಯಾವುದೋ ಒಂದು ಪಂಚಾಯಿತಿ ಅಲ್ಲಿ ಇಲ್ಲಿ ಕೆಲಸಗಳನ್ನು ಮಾಡ್ತಿರ್ತಾರೆ. ಇಷ್ಟು ಕೆಲಸ ಮಾಡೋರಿಗೇನೆ ಏ ತುಂಬ ಬ್ಯುಸಿ ಇದ್ದೀನಿ, ಯಾರೋ ಬಂದಿದ್ದಾರೆ, ಏ ನೋಡಿ ಯಾರೋ ಬಂದಿದ್ದಾರೆ ಅಂಥೇಳಿ ಹೋಗೋದು. ಸಣ್ಣ ಪುಟ್ಟ ಜುಜುಬಿ ಕೆಲಸ ಮಾಡುವ ನಮಗೇನೆ ನಾವಿಷ್ಟು ಬ್ಯುಸಿ ಇದ್ದೀವಿ ಅಂತಂದರೆ ಯಮ ಹೆಂಗಿರಬೇಕು? ಆದರೆ ಯಮಧರ್ಮರಾಜನಂತಹ ಯಮಧರ್ಮರಾಜನೇ ಎಷ್ಟು ಬ್ಯುಸಿ ಇರ್ತಾನೆ, ಎಷ್ಟು ಜನ ಪಾಪಿಗಳು ಬರ್ತಿರ್ತಾರೆ, ಅವರಿಗೆಲ್ಲ ಏನೇನು ತಾನು ಶಿಕ್ಷೆಗಳನ್ನು ನೀಡಬೇಕು, ಆ ಇಡೀ ಜವಾಬ್ದಾರಿ ಇದೆ ಅಂತಹ ಯಮಧರ್ಮರಾಜ. ಹೌದು, ಇಡೀ ಯಮಪುರಿಗೇನೆ ಆತ ಒಡೆಯ, ರಾಜ ಶಿಕ್ಷಿಸಬೇಕು, ಎಲ್ಲ ನರಕಗಳು ಆತನ ಅಧೀನದಲ್ಲಿದ್ದಾವೆ. ಆದರೆ ಎಲ್ಲದಕ್ಕಿಂತಲೂ ಮಿಗನಾಗಿ ತಾನೊಬ್ಬ ಗೃಹಸ್ಥ, ಗೃಹಸ್ಥನಾದವನು ಮಾಡಬೇಕಾದ ಕೆಲಸಗಳನ್ನು ಅದನ್ನು ಮಾಡಬೇಕು. ಎಂಥ ಸುಪ್ರೀಂ ಕೋರ್ಟ್ ಜಡ್ಜಿಯ ತಾನಾಗಿದ್ದರೂ ಕೂಡ ಮನುಷ್ಯನಾಗಿ ತಾನೇ ಸುಪ್ರೀಂ ಕೋರ್ಟ್ ಜಡ್ಜಿ ಆಗಿದ್ದು. ಹಾಗಾಗಿ ಮಾನವನಾಗಿ ಮಾಡಬೇಕಾದ ಕೆಲಸ ಕರ್ತವ್ಯಗಳು ಏನಿದ್ದಾವೋ ಅದನ್ನು ಮಾಡಬೇಕು, ಆನಂತರ ಮುಂದಿನ ಕೆಲಸ. ಯಮಧರ್ಮರಾಜನು ಅದನ್ನೇ ಯೋಚನೆ ಮಾಡ್ದ, ನಾನು ಯಮಧರ್ಮರಾಜ ನಿಜ, ಆದರೆ ಒಬ್ಬ ಗೃಹಸ್ಥನಾಗಿ ನಾನು ಮಾಡಬೇಕಾದ ಕರ್ತವ್ಯ, ಕನಿಷ್ಠ ಕರ್ತವ್ಯ ನಾನು ಮಾಡಬೇಕಲ್ವಾ? ಆಯಿತು, ಕಾಲು ತೊಳೆದ, ತನಗೆ ಒಂಥರ ಮುಜುಗರ ಆಗ್ತಾ ಇದೆ, ಕ್ಷಮೆ ಕೇಳ್ತಾನೆ, ಸ್ವಾಮಿ ತಪ್ಪಾಯಿತು, ಕ್ಷಮಿಸಿ, 3 ದಿವಸ ಉಪವಾಸ ಇರುವಂತಾಯಿತು ನಾನು ಇಲ್ಲದಿರುವಂತಹ ಪ್ರಸಂಗದಲ್ಲಿ. ನಾವಾದರೆ ಏನು ಮಾಡ್ತೀವಿ, ಬರೋಕ್ಕಿಂತ ಮುಂಚೆ ಒಂದು ಫೋನ್ ಮಾಡ್ಕೊಂಡು ಬರೋದಲ್ವಾ, ನೀವು ಸುಮ್ಮನೆ ಬಂದು ಕೂತ್ಕೊಂಡ್ಬಿಟ್ರೆ ಅಂತ ಬಂದ ಅತಿಥಿಗಳಿಗೆ ಬೈದ್ಬಿಡ್ತೀವಿ. ಇದೆಲ್ಲ ಸಂಸ್ಕಾರ. ನಮ್ಮ ಮನೆಗೆ ಬಂದಿದ್ದಾರೆ ಅಂದರೆ ಅವರು ನನಗೆ ದೇವರು ಸಮಾನ. ಇದನ್ನು ಯಮಧರ್ಮರಾಜ ಆತನ ಪ್ರಸಂಗ, ಯಮಧರ್ಮರಾಜನನ್ನೇ ಉಪನಿಷತ್ತು ಯಾಕೆ ನಮಗೆ ನಿರೂಪಿಸಿದೆ ಅಂತಂದರೆ ಪ್ರತಿಯೊಬ್ಬ ಮನುಷ್ಯನಿಗೆ ಬಡದು ಎಚ್ಚರಗೊಳಿಸ್ತಾ ಇದೆ. ಎದ್ದೇಳು, ಯಮಧರ್ಮರಾಜನಂಥವನೇ ತನ್ನ ಕರ್ತವ್ಯಗಳನ್ನು ಮಾಡಲಿಕ್ಕೆ ಇಷ್ಟು ಶ್ರಮ ಪಡ್ತಾ ಇದ್ದಾನೆ, ನಿನಗೇನಾಗಿದೆ ದಾಡಿ, ಯಾಕೆ ಕೂತ್ಕೊಂಡಿದ್ದೀಯ, ಎದ್ದೇಳು ಅಂತ ನಮ್ಮನ್ನು ಎಬ್ಬಿಸ್ತಾ ಇದೆ ಈ ಪ್ರಸಂಗ. ಅಂತಹ ಯಮಧರ್ಮರಾಜ ಅವ್ರಿಗೆ ಹೇಳ್ದ, 3 ದಿವಸ ಉಪವಾಸದಲ್ಲಿದ್ದಿ, ಅದಕ್ಕೊಂದು ಕೆಲಸ ಮಾಡು, ನೀನು ನನ್ನ ಹತ್ರ ಬೇಕಿದ್ರೆ 3 ವರ ಕೇಳು, ಯಾವುದಾದರೂ 3 ವರ ಕೇಳು, ನಾನು ಕೊಡ್ತೇನೆ. ಹೇಳಿದಾಗ ಅವನು ಹೇಳ್ತಾನೆ, ಮೊದಲನೇದ್ದು ನಚಿಕೇತ ಕಾಳಿರತಕ್ಕಂಥ ಮೊದಲನೇ ವರ ಬಹಳ ಸಂತೋಷ ಆಗುತ್ತೆ. ಆ ಮಗ, ಆ ಹುಡುಗನ ಆ ಪ್ರಬುದ್ಧತೆ, ನಾನು ನಮ್ಮಪ್ಪ ದಾನ ಕೊಡ್ತಾ ಇರುವಾಗ ನಾನು ತಡೆದೆ, ನನ್ನ ಉದ್ದೇಶವನ್ನು ಪ್ರಾಯ ನಮ್ಮಪ್ಪ ಅರ್ಥ ಮಾಡಿಕೊಳ್ಳಿಲ್ಲ, ನಾನು ಯಾಕೆ ಆ ದಾನಗಳನ್ನು ಮಾಡೋದು ಬೇಡ ಅಂತ ತಡೀತಾ ಇದ್ದೀನಿ ಅಂತ ನಮ್ಮಪ್ಪ ಅರ್ಥ ಮಾಡಿಕೊಳ್ಳಿಲ್ಲ. ಅದರಿಂದ ನನ್ನ ಮೇಲೆ ಸಿಟ್ಟಾದ, ನಿನ್ನನ್ನು ಯಮಧರ್ಮರಾಜನಿಗೆ ದಾನ ಕೊಡ್ತೇನೆ, ನೀನು ಸತ್ತೋಗು ಅಂತ ಸಿಟ್ಟು ಮಾಡಿಕೊಂಡು ನನಗೆ ಶಾಪ ಕೊಟ್ಟ. ಅದರಿಂದ ಯಮಧರ್ಮರಾಜ, ನಿನ್ನಲ್ಲಿ ಕೇಳೋ ಮೊದಲನೇ ವರ ಏನಪ್ಪ ಅಂತಂದರೆ, ದಯವಿಟ್ಟು ನನ್ನ ತಂದೆ ನನ್ನ ಮೇಲೆ ಸಿಟ್ಟನ್ನು ಬಿಡಬೇಕು, ಹಾಗೆ ನನ್ನ ಮೇಲೆ ಅನುಗ್ರಹವನ್ನು ಮಾಡು ಅಂತ ಕೇಳು. ಯಾರು ಈ ಥರ ಮಾಡ್ತಾರೆ? ಅವನು ನಮ್ಮಪ್ಪ ಸಿಟ್ಟು ಮಾಡ್ಕೊಂಡಿದ್ದಾನೆ ಅಂದರೆ ಅವನ ಹಣೆ ಬಾರಷ್ಟೇ ಅಂತ ಹೀಗೆ ಬಿಡುವ ಕಾಲದಲ್ಲಿ ಅವನಿಗೆ ಪುತ್ರ ಮಗನ ಬಗ್ಗೆ ಪ್ರೀತಿ ಇಲ್ಲದೆ ಇದ್ದು ನಾನ್ಯಾಕೆ ಅಪ್ಪ ಅಪ್ಪ ಅಂತ ನಾನ್ಯಾಕೆ ಪ್ರೀತಿಸ್ಬೇಕು ಅವನನ್ನು ಅಲ್ಲ. ಯಾವುದೊಂದು ಗಳಿಗೆ ನನ್ನ ಅಭಿಪ್ರಾಯ ಸರಿಯಾಗಿ ಅರ್ಥ ಮಾಡಿಕೊಳ್ಳಿಲ್ಲ ನಮ್ಮಪ್ಪ, ನನ್ನ ಮೇಲೆ ಸಿಟ್ಟಾದ. ಅದರಿಂದ ತಂದೆಯ ಕೋಪ, ಅದು ಯಾವುದೇ ಪ್ರಸಂಗಗಳಲ್ಲಿ ನಮ್ಮ ಮೇಲೆ ಆಗಿದ್ದರೂ ಕೂಡ ಅದು ನಿಜವಾಗಲೂ ಕೂಡ ನಮಗೆ ನಮ್ಮ ಜೀವನದಲ್ಲಿ ತುಂಬ ಶ್ರೇಯಸ್ಸಿಗೆ ಹಾನಿಯನ್ನು ಉಂಟು ಮಾಡುತ್ತೆ. ತಂದೆ ತಾಯಂದ್ರ ಅನುಗ್ರಹ ನಮ್ಮನ್ನು ಹೇಗೆ ಉನ್ನತ ಸ್ಥಿತಿಗೆ ತಲುಪಿಸುತ್ತೋ ಅದರಂತೆ ಅವರ ಶಾಪ ಅಥವಾ ಅವರ ಬೇಸರ ನಮ್ಮ ಮೇಲೆ ಅದೂ ಕೂಡ ಅಷ್ಟೇ ನಮ್ಮನ್ನು ಅವನತೆಯ ಕಡೆಗೆ ಕರೆದುಕೊಂಡು ಹೋಗುತ್ತೆ. ಅದರಿಂದ ಮೊದಲನೇ ವರವಾಗಿ ನಚಿಕೇತ ಕೇಳಿರ್ತಕ್ಕಂಥ ವರ ಏನು ಅಂತಂದರೆ, ನನ್ನ ತಂದೆ ನನ್ನ ಮೇಲೆ ಸಿಟ್ಟನ್ನು ಬಿಟ್ಟು ನನ್ನನ್ನು ತನ್ನ ಮಗನನ್ನಾಗಿ ಸ್ವೀಕರಿಸುವಂಥ ಅನುಗ್ರಹ ಮಾಡಬೇಕು ಅಂತ ಹೇಳಿದಾಗ ಯಮಧರ್ಮರಾಜ ಹೇಳಿದ, ಯೋಚನೆ ಮಾಡಬೇಡ,
ನನ್ನ ತಂದೆ ಸಿಟ್ಟು ಎಲ್ಲ ಪರಿಹಾರ ಆಗುವಂತೆ ನಾನು ಅನುಗ್ರಹ ಮಾಡ್ತೀನಿ, ಆಗಲಿ, ಹಾಗಾದರೆ ಆ ಎರಡನೇ ವರ ಏನು ಹೇಳು, ಅದನ್ನು ನಾನು ಕೊಡ್ಲಿಕ್ಕೆ ಸಿದ್ಧನಿದ್ದೇನೆ ಅಂತ ಯಮಧರ್ಮರಾಜ ಹೇಳ್ತಾ ಇದ್ದಾನೆ. ಅದು ಏನು ಅನ್ನುವಂಥದ್ದನ್ನು ಮುಂದಿನ ಭಾಗದಲ್ಲಿ ನಾವು ನೋಡೋಣ. ಈ ಶ್ರಾದ್ದದ ಸಂದರ್ಭದಲ್ಲಿ ಅವಶ್ಯ ಪಠನ ಮಾಡಲೇಬೇಕಾಗಿರತಕ್ಕಂಥ ಈ ಕಾಠಕೋಪನಿಷತ್ತಿನ ಸಂದೇಶ, ಇದರ ಸೇವೆಯನ್ನು ಮಾಡಿರತಕ್ಕಂಥವರು ಸರೋಜಾಬಾಯಿ ಮತ್ತು ನರಸಿಂಗ್ ರಾವ್ ಮನ್ನಾಪುರ್, ಇವರು ಈ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರಿಗೆ ವಿಶೇಷವಾಗಿ ದೇವರು ಸದ್ಗತಿಯನ್ನು ನೀಡಲಿ. ಅವರ ಇಡೀ ಕುಟುಂಬ ಸದಸ್ಯರು, ಅವರ ಮಕ್ಕಳು, ಮೊಮ್ಮಕ್ಕಳು ಎಲ್ಲರಿಗೂ ಕೂಡ ದೇವರು ಶ್ರೇಯಸ್ಸನ್ನು ಉಂಟು ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.